ಒಂದು ವ್ಯಕ್ತಿಗೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅನ್ಸ್ತಾ ಇರ್ಬೇಕಾದ್ರೆ ಅಥವಾ ಯಾರತ್ರ ಆದ್ರೂ ವಿಚಾರ ಈ ತರ ಒಂದು ಹೇಳುವಾಗ ಏನ್ ಸಲಹೆ ಕೊಡ್ಬೋದು? ಪ್ರಪ್ರಥಮವಾಗಿ ಯಾವ ಕಾರಣಕ್ಕೆ ಈ ಒಂದು ಆತ್ಮಹತ್ಯೆ ಚಿಂತೆ ಬರ್ತಾ ಇದೆ ಅಂತ ಮನೋವೈದ್ಯರು ಇವ್ಯಾಲ್ಯೇಟ್ ಮಾಡ್ಬೇಕಾಗತ್ತೆ, ಪರಿಶೀಲನೆ ಮಾಡ್ಬೇಕಾಗತ್ತೆ. ಅದು ಖಿನ್ನತೆಯಿಂದ ಉಂಟಾಗ್ತಾ ಇದ್ರೆ, ಬಹಳ ಸಮಯದಿಂದ ಈ ಒಂದು ಮನೋಭಾವ ಇದ್ರೆ, ಅದನ್ನು ಕೌನ್ಸಿಲಿಂಗ್ ಮುಖಾಂತರ ಅಥವಾ ಒಂದು ಅಲ್ಪ ಪ್ರಮಾಣವಾಗಿದ್ರೆ ಕೌನ್ಸಿಲಿಂಗ್ ಅಲ್ಲಿ ಅದನ್ನು ಹೆಲ್ಪ್ ಮಾಡುವ ಸಹಾಯ ಮಾಡುವಂಥದ್ದು. ಯಾವಾಗ ಅದು ಅವರಿಗೆ ಆ ವ್ಯಕ್ತಿಗೆ ನಿದ್ದೆ ರಾತ್ರಿ ನಿದ್ದೆ ಸರಿ ಬರ್ತಾ ಇಲ್ಲ, ಕೆಲಸಕ್ಕೆ ಸರಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಸದಾಕಾಲ ಒಂಥರ ನನ್ನ ಜೀವನವೇ ವ್ಯರ್ಥ ಆಗಿಬಿಟ್ಟಿದೆ, ಯಾವುದೇ ನಾನು ಬದುಕಿ ಪ್ರಯೋಜನ ಇಲ್ಲ, ಉಪಯೋಗ ಇಲ್ಲ ಅಂತ ಅನಿಸ್ತಾ ಇರ್ಬೇಕಾದ್ರೆ ಕೆಲವೊಂದು ಮೆಡಿಕೇಶನ್ಸ್ ಮದ್ದಿನ ಅವಶ್ಯಕತೆ ಇರುತ್ತೆ. ಇದಕ್ಕೆ SSRI ಅಂತ ಹೇಳ್ತೀವಿ, ಸೆಲೆಕ್ಟಿವ್ ಸೆರಟೋನಿನ್ ರಿಅಪ್ಟೇಕ್ ಇನಿಬಿಟರ್ಸ್ ಅಂತ ಬಹಳ ರೊಟೀನ್ಲಿ ನಾವು ಯೂಸ್ ಮಾಡುವಂಥದ್ದು. ಮತ್ತೆ ಇದು ಒಂದು ಖಿನ್ನತೆ ಅನ್ನುವಂಥದ್ದು ಒಂದು ಸರಿಪಡಿಸುವಂತಹದ ಒಂದು ಕಾಯಿಲೆ. ಇದು ತುಂಬಾ ಕ್ರಾನಿಕ್ ಆಗಿ ಅಥವಾ ಈ ಒಂದು HIV ಅಥವಾ ಕ್ಯಾನ್ಸರ್ ತರ ತುಂಬಾ ವರ್ಷಾನುಗಟ್ಟಲೆ ಕಾಲ ಏನೂ ಏನೋ ಆಧುನಿಕ ಇದು ಚಿಕಿತ್ಸೆ ಪಡಿಸ್ಲಿಕ್ಕೆ ಆಗದೆ ಇರುವಂತ ಒಂದು ಕಾಯಿಲೆ ಅಲ್ಲ, ಇದಕ್ಕೆ ಪರಿಹಾರ ಇದೆ. ಇನ್ನು ಎರಡನೇದಾಗಿ, ಇದು ಇನ್ಕೇಸ್ ಅಶರೀರವಾಣಿ ಅಂತ ನಾ ಹೇಳಿದೆ, ಹ್ಯಾಲುಸಿನೇಷನ್ ಇಂದ ಇರ್ಬೋದು ಅಥವಾ ಒಂದು ಅಪನಂಬಿಕೆ ಡೆಲ್ಯೂಷನ್ ಇಂದ ಇರ್ಬೋದು, ಅದರಿಂದ ಉಂಟಾಗ್ತಾ ಇದ್ರೆ ಇದಕ್ಕೆ ಕೌನ್ಸಿಲಿಂಗ್ ಗಿಂತ ಹೆಚ್ಚಾಗಿ ಆಂಟಿಸೈಕೋಟಿಕ್ಸ್ ಅನ್ನುವ ಕೆಲವೊಂದು ಮಾತ್ರೆ ಮದ್ದಿನ ಬಳಕೆಯಿಂದಾಗಿ ಇದು ಕಡಿಮೆ ಆಗುತ್ತೆ, ಸರಿಯಾಗುವ ಲಕ್ಷಣಗಳು ಕಂಡು ಬರುತ್ತೆ. ಕೆಲವೊಂದು ಸರ್ತಿ ಈ ಕೌನ್ಸಿಲಿಂಗ್ ಅಥವಾ ಮದ್ದು ಇದು ಎರಡಕ್ಕೂ ರೆಸ್ಪಾನ್ಸ್ ಆಗದೆ ಇರುವಾಗ ECT ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ, ಇದು ಕಾಮನ್ ಆಗಿ ನೀವು ಫಿಲ್ಮ್ ಅಲ್ಲಿ ಸೀರಿಯಲ್ಸ್ ಗಳಲ್ಲಿ ನೋಡುವ ಹಾಗೆ ಶಾಕ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ, ಆ ರೀತಿ ಅಲ್ಲ. ಅದು ವ್ಯಕ್ತಿ ಎಚ್ಚರ ಇರಬೇಕಾದ್ರೆ ಈ ಒಂದು ನಮ್ಮ ಎಲೆಕ್ಟ್ರಿಕ್ ಕರೆಂಟ್ ವಿದ್ಯುತ್ ಡೈರೆಕ್ಟ್ ಆಗಿ ಕೊಡುವಂಥದ್ದು ಅವರಿಗೆ ಶಾಕ್ ಜರ್ಕ್ ಕೊಡುವಂತ ಒಂದು ಮೆಕ್ಯಾನಿಸಮ್ ಆಗ್ಲಿ, ಇದೊಂದು ಚಿಕಿತ್ಸಾ ಟೆಕ್ನಿಕ್ ಅಲ್ಲ. ಇದು ಈಗಿನ ಕಾಲದಲ್ಲಿ ಮಾಡಿಫೈಡ್ ECT ಅಂತ ಬಂದಿದೆ, ಅಂದ್ರೆ ಮತಿ ತಪ್ಪಿಸಿ ಪ್ರಜ್ಞೆ ತಪ್ಪಿಸಿ ಕೊಡುವಂಥದ್ದು. ಒಂದು ವ್ಯಕ್ತಿಗೆ ಈ ECT ಕೊಡುವಾಗ ಯಾವುದೇ ರೀತಿ ನೋವಾಗ್ಲಿ, ಅದರ ಸಂಕಟ ಆಗ್ಲಿ, ಅದರ ನೆನಪಾಗ್ಲಿ ಇರುವುದಿಲ್ಲ. ನಾವು ಹೇಗೆ ಒಂದು ಸರ್ಜರಿ ಶಸ್ತ್ರಚಿಕಿತ್ಸೆ ಮಾಡುವಾಗ ಅನಿಸ್ತೀಷಿಯಾ ಕೊಟ್ಟು ಮತಿ ತಪ್ಪಿಸಿ ಕೊಡ್ತೇವೋ ಅದೇ ರೀತಿ ಮಾಡುವಂಥದ್ದು. ಬಹಳ ಕೆಲವೊಂದು ಕೇಸಸ್ ಅಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಕಾಣದೇ ಇರುವಾಗ ಇದು ಒಂದು 2-3 ECTಗಳಲ್ಲಿ ಬಹಳ ಒಂದು ಮೇಣ ಕರಗಿದಂತೆ ಖಿನ್ನತೆ ಇಂಪ್ರೂವ್ ಆಗಿದ್ದು ಉಂಟು. ಕೆಲವೊಂದು ಕೇಸಸ್ ಅಲ್ಲಿ ಆ ತರ ಬೆನಿಫಿಟ್ ಆಗಿದೆ. ಮತ್ತೆ ಈ ಬಸರಿ ಇರುವಂತವರಿಗೂ ಕೂಡ ECT ಬಹಳ ಸೇಫ್ ಆಗಿ ಕೊಡುವಂಥದ್ದು, ಯಾಕೆಂದ್ರೆ ಪ್ರೆಗ್ನೆನ್ಸಿನಲ್ಲಿ ಬಸರಿ ಇರುವಾಗ ಮಾತ್ರೆ, ಕೆಲವೊಂದು ಮಾತ್ರೆಗಳು ಟೆರಟೋಜೆನಿಕ್ ಅಂತ ಕರಿತೀವಿ, ಅದು ಶಿಶುವಿಗೆ ಮಗುವಿಗೆ ಅಫೆಕ್ಟ್ ಆಗುವಂಥದ್ದು. ಆದರೆ ECTಯಲ್ಲಿ ಈ ಒಂದು ಸೈಡ್ ಇಫೆಕ್ಟ್ ಇರುವುದಿಲ್ಲ. ಕೆಲವೊಂದು ಅಪನಂಬಿಕೆಗಳು ECT ಬಗ್ಗೆ ಅಂದರೆ ಇದು ಲೈಫ್ ಲಾಂಗ್ ನೆನಪು ಶಕ್ತಿ ಹೋಗ್ಬೋದೇನೋ ಅಥವಾ ಬುದ್ಧಿಶಕ್ತಿ ಕಡಿಮೆ ಆಗ್ಬೋದೇನೋ ಅಂತ, ಅದು ತಪ್ಪು. ಇದು ಟೆಂಪರರಿ ಆಗಿ ತಾತ್ಕಾಲಿಕವಾಗಿ ಒಂದು 2-3 ವಾರ ಸ್ವಲ್ಪ ಮೆಮೊರಿ ಲಾಸ್, ಅದು ಯಾವ ರೀತಿ ನಾನು ಬೆಳಿಗ್ಗೆ ಯಾರು ನನ್ನ ನೋಡಲಿಕ್ಕೆ ಬಂದಿದ್ರು ಅಥವಾ ನಾನು ಎಷ್ಟು ದಿನ ಆಯಿತು ಆಸ್ಪತ್ರೆಗೆ ಬಂದು, ಈ ಒಂದು ವಿಚಾರವಾಗಿ. ಮತ್ತೆ ಅದು ಸರಿಪಡಿಸುವಂಥದ್ದು, ಸರಿ ಹೋಗುವಂಥದ್ದು, ತನ್ನಂತಾನೆ ಸರಿ ಹೋಗುವಂಥದ್ದು. ಇನ್ನು ಕೆಲವು ಸೈಡ್ ಇಫೆಕ್ಟ್ಸ್ ಅಂತ ಏನಿದೆ, ತಲೆನೋವು, ಸ್ವಲ್ಪ ತಲೆಭಾರ 1-2 ದಿನ ಇರುತ್ತೆ, ಅದು ಹೊರತುಪಡಿಸಿದಾಗಿ ಬೇರೆ ಯಾವುದೇ ರೀತಿ ಸೈಡ್ ಇಫೆಕ್ಟ್ಸ್ಗಳು ಇರುವುದಿಲ್ಲ. ಯಾವ ವ್ಯಕ್ತಿಗೆ ಸೂಸೈಡ್ ಜಾಸ್ತಿ, ಅತಿ ಹೆಚ್ಚು ಸೂಸೈಡ್ ಬಗ್ಗೆ ಆತ್ಮಹತ್ಯೆ ಬಗ್ಗೆ ಇದಿರುತ್ತೆ, ECT ಬಹಳ ಬೇಗ ಗುಣಪಡಿಸುವಂತ ಒಂದು ಮಾಧ್ಯಮ ಅಂತ ಹೇಳ್ಬೋದು. ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸೂಸೈಡ್ ಅಥವಾ ಆತ್ಮಹತ್ಯೆ ಯಾವ ಒಂದು ವ್ಯಕ್ತಿ ಇದರ ಬಗ್ಗೆ ಹೇಳುವಾಗ, ಇದಕ್ಕೆ ಸೂಸೈಡ್ ಹೆಲ್ಪ್ ಲೈನ್ಗಳು ಕೆಲವೊಂದು ಇದೆ. ಆ ಫೋನ್ ಏನು ಲೈನ್ ಗೂಗಲ್ ನಾವು ಮಾಡುವಾಗ, ಗೂಗಲ್ ಮಾಡಿದ್ರೆ ಬಹಳಷ್ಟು ಸೂಸೈಡ್ ಹೆಲ್ಪ್ ಲೈನ್ಗಳು ದೊರಕ್ತದೆ. ಫೋನ್ ಮಾಡಿ ಕೂಡ್ಲೆ ಯಾರ ಹತ್ರ ಆದ್ರೂ ಮಾತಾಡಿ, ಯಾರು ಸಿಕ್ಕಿಲ್ಲದೆ ಇದ್ರೆ ಸುತ್ತಮುತ್ತ ಗೆಳೆಯವರಿರ್ಬೋದು, ಮನೆಯವರಿರ್ಬೋದು, ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ಕೊಳ್ಳಿ. ಮನಸ್ಸು ಒಂದು ಕ್ಲೋಸ್ಡ್ ಒಂದು ಸ್ಕಲ್ನಲ್ಲಿ ಇರುವಂತ ಒಂದು ಮಿದುಳಿನಲ್ಲಿ ಇರುವಂಥದ್ದು, ನೀವು ಬಾಯಲ್ಲಿ ಮಾತ್ರ ಹೇಳಲಿಕ್ಕೆ ಆಗುವಂಥದ್ದು. ಅದನ್ನು ಯಾವಾಗ ನೀವು ಹೇಳುದಿಲ್ವೋ ಅದು ಮನಸ್ಸಿನಲ್ಲಿ ಟೆನ್ಷನ್ ಜಾಸ್ತಿ ಆಗುತ್ತೆ. ಒಂದು ಪ್ರೆಷರ್ ಕುಕ್ಕರ್ ತರ ಆ ಸೀಟಿ ಹೊಡೆದು ಗ್ಯಾಸ್ ಹೊರಗೆ ಬರದೇ ಇದ್ರೆ ಅದು ಒಳಗೆ ಬಿಲ್ಡ್ ಆಗಿ ಒಂದಿನ
ಒಂದು ಜಾಸ್ತಿ ಹೊತ್ತು ಇದಾಗುವಾಗ ಕುಕ್ಕರ್ ಬ್ಲಾಸ್ಟ್ ಆಗುತ್ತೆ. ಆ ಒಂದು ಸಿಚುಯೇಷನ್ಗೆ ಆಸ್ಪದ ಕೊಡಬೇಡಿ. ಏನ್ ಅನ್ಸುತ್ತೆ ಮನಸ್ಸಲ್ಲಿ ಅದನ್ನು ಸುತ್ತಮುತ್ತ ಇರುವವರಿಗೆ ಶೇರ್ ಮಾಡ್ಕೊಳ್ಳಿ, ತಿಳಿಸಿ ಅಂತ ನನ್ನ ಒಂದು ಕೋರಿಕೆ. ಧನ್ಯವಾದಗಳು.